ಹೆಸರು ಗೌತಮ್ ಅಂತ. ಗೌತಮ್ ಬೆಸಗಿರಳ್ಳಿ ಅವರು, ಇರೋದು ಬೆಂಗಳೂರಲ್ಲಿ ಇದ್ದೀನಿ. ನನ್ನ ಹೆಸರು ಲೋಚನ್ ಅಂತ, ನಾನು ಇರೋದು ಚಾಪುರ ದೊಡ್ಡಿಲಿ, ಈಗ ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ನಿಲಿ ಬೆಂಗಳೂರಲ್ಲಿ. ಬೆಂಗಳೂರಿದ್ದೆ ಮೇಡಮ್. ನಿಮ್ದು ಸುಮ ಅಂತ, ನೀವು ಬೆಂಗಳೂರಲ್ಲೇ ವಾಸ ಇರೋದು. ಬಟ್ ಈಗ ಈಗ ನೀವು ಮಣ್ಣಲ್ಲೇ ನಡ್ಕೊ ಬಂದ್ರಿ ಮೇಡಮ್ ಅವರೇ, ನಡ್ಕೊಂಡ್ರಿ. ಭೂಮಿ ಮಣ್ಣು ಹೇಗಿದೆ? ಸ್ಮೂತಾಗಿದೆ, ಕಾಲಿಕ್ಕಿದ್ರೆ ಹೋಗ್ತಿದೆ ಸ್ವಲ್ಪ. ನಿಮ್ಮ ಭೂಮಿ, ನಿಮ್ಮ ಜಮೀನು ಭೂಮಿ ಇಲ್ಲೂ ಸ್ಮೂತ್ ಇದೆಯಾ? ಇದು ಈ ವಿಷಯ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೊರಟು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ, ಆರು ಸ್ಟೆಪ್ಪಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಈ ಪೂರ್ಣ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆ ಭೂಮಿ ಹೇಗಿರ್ತದೆ, ಅದೇ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ ಭೂಮಿನಲ್ಲಿ ಹೇಗಿರ್ತದೆ ಅನ್ನುವಂಥ ವಿಚಾರ ತೋರಿಸ್ಕೊಳ್ಳಿಕ್ಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ. ಇದು ಯಾಲಕ್ಕಿ ಬೇರು, ಇದು ಯಾಲಕ್ಕಿ ಬೇರು. ಇವರು ಸಂಪೂರ್ಣ ಹೇಳಿದ್ರಲ್ಲ ಅವರು, ನಮ್ಮ ರಾಧಾಕೃಷ್ಣ ಸರ್ ಹೇಳಿದ್ರಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿನ ಮಾಡಿದೀವಿ, ಮತ್ತೆ ಅಂತರ್ಬೇಷ ಮಾಡಿದೀವಿ ಅಂತ ಹೇಳಿದ್ರು. ಈಗ ನೀವು ನಡ್ಕ ಬರೋ ಟೈಮ್ನಲ್ಲಿ ಒಂದು ಫೀಲಿಂಗ್ ಗೊತ್ತಾಯ್ತು, ಏನ್ ಫೀಲಿಂಗು, ಸ್ಮೂತ್ ಇದೆ ಕಾಲ್ಗೆ, ಹದವಾಗಿದೆ. ಈ ನಿಮ್ಮ ಭೂಮಿಗೂ ಈ ಭೂಮಿಗೂ ವ್ಯತ್ಯಾಸ ಕಂಡ್ರು, ಮತ್ತೆ ಅದನ್ನ ಮಣ್ಣನ್ನು ಮೂಸ್ತಾ ಸ್ಮೂತ್ ಇದು ನೋಡಿದಾಗ ಸ್ಮೆಲ್ ಒಳ್ಳೆ ಬರ್ತದೆ ನೋಡಿ. ಇಲ್ಲಿ ಬೇರು ಅದಲ್ಲ, ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇದೇನಾಗಿದೆ ಅಂದ್ರೆ, ಈ ಬೇರು ಅದಕ್ಕೆ ಸ್ವತಂತ್ರವಾಗಿ ಅದು ಅಪ್ಕೋಯ್ತಾ ಇರ್ತದೆ. ಇವ್ರು ಏನಾರ ಉಳುಮೆ ಮಾಡಿದ್ರೆ ಈ ತಂತು ಬೇರುಗಳು ಈ ಅಭಿವೃದ್ಧಿ. ಓಕೆನಾ? ಈಗ ನಿಮ್ಗೆ ತಿನ್ಬೇಕು, ಆಹಾರ ತಿನ್ಬೇಕು ಅಂತಂದ್ರೆ ನಿಮ್ ಗಂಟೆ ಚೆನ್ನಾಗಿರ್ಬೇಕು, ಕರುಳು ಚೆನ್ನಾಗಿರ್ಬೇಕು, ಅದರ ಚಟುವಟಿಕೆ ಚೆನ್ನಾಗಿರ್ಬೇಕು. ಹಂಗಿದ್ರೆ ನೀವು ತಿಂದಂತ ಆಹಾರ ಜೀರ್ಣಿಸ್ಕೊಂಡು ಅದು ಚಟುವಟಿಕೆ ಅದು ಮಾಡ್ತಾ ಇರ್ತದೆ. ಈ ಬೆಳೆಗೂ ಅದೇ ತರ ಅಲ್ವಾ, ರೀಸೈಕ್ಲಿಂಗ್ ಸಿಸ್ಟಮ್ ಆಗ್ಬೇಕು ಅಂದಾಗ, ಇದಕ್ಕೆ ಆಹಾರ ಬೇಕು ಅಂದಾಗ ಬೇರ್ನಲ್ಲಿ ಗಾಳಿ ಬೆಳಕ್ಬೇಕು. ಎರಡನೇದು ಫೋಟೋಸಿಂಥಿಸ್ ನಡಿಬೇಕಾದಾಗ ಇದಕ್ಕೆ ಬೆಳಕು ವೆರಿ ವೆರಿ ಇಂಪಾರ್ಟೆಂಟ್, ಗಾಳಿ ಬೆಳಕು. ಈ ವಾತಾವರಣ ಕೊಟ್ಟಾಗ ಏನಿರ್ತದೆ, ಬೆಳೆ ಏನಿರ್ತದೆ, ಉತ್ಕೃಷ್ಟವಾಗಿ ಈ ತರ ಬೇರು ಅಭಿವೃದ್ಧಿ ಆಗ್ತದೆ, ಈ ಬಿಳಿ ಬೇರು ಅಭಿವೃದ್ಧಿ ಆಗ್ತದೆ. ಈ ಬಿಳಿ ಬೇರು, ಈ ಬಿಳಿ ಬೇರು ಇದೆಲ್ಲ, ಇದು ತಾಯಿ ಬೇರಿದು ಏಕ ಕೈ ಕೊಡ್ತದೆ, ಅದ್ರ ಪಕ್ಕ ಬರ್ತದೆ ತಂತು ಬೇರುಗಳು. ಇವು ಇದಕ್ಕೆ ಬೇಕಾಗಿರೋ ಆಹಾರವನ್ನು ಒದಗಿಸ್ಕೊಡ್ತದೆ. ಏನ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಆಹಾರವನ್ನು ಒದಗಿಸ್ಕೊಡ್ತದೆ. ಕಡಿಮೆ ಮಾಡಿ ಖರ್ಚು ಮಾಡ್ತಾರೆ, ಜೊತೆನಲ್ಲಿ ಇದಕ್ಕೆ ಬೇಕಾಗಿರುವಂತ ಆಹಾರವನ್ನ ಖರ್ಚು ಮಾಡಕ್ಕೆ ಆಗೇನಾಗ್ತದೆ ನೋಡಿದ್ರೆ. ಈ ತರ ಬೇರು ಅವಕ್ಕೆ ಇಲ್ಲ ಅಂತಂದ್ರೆ, ಬೇರೆ ಇಲ್ಲ ಅಂತಂದ್ರೆ ನೀವು ಎಷ್ಟೇ ಕಷ್ಟಪಡಿ, ಎಷ್ಟಾದ್ರು ಖರ್ಚು ಮಾಡಿ, ನಥಿಂಗ್, ಯಾರಿಗೂ ಅದೇ ಸಿಗುದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪುಟ್ಟ ಯುವ ಜನಾಂಗ. ಓಕೆನಾ? ನೀವು ಸಾಫ್ಟ್ವೇರ್ ದುಡ್ಡು ತಗಲಿಲ್ಲ ಅಂತಂದ್ರೆ, ಇದಲ್ಲೇ ಮಾಡ್ತೀನಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊತೀವಿ. ಯಾಕೆಂತಂದ್ರೆ ಈ ವಾತಾವರಣ ಕೊಡಲಿಲ್ಲ ಅಂತಂದ್ರೆ. ಓಕೆನಾ? ಅರ್ಥ ಆಯ್ತಣ್ಣ? ಈಗ ಇದ್ರ ಕೆಲಸ ಏನು ಮಾಡ್ತದೆ ಗೊತ್ತಾ ಮೇಡಮ್ ಅವರೇ? ಈಗ ಉದಾಹರಣೆಗೆ ಈ ಗಿಡ, ಇದಕ್ಕೆ ಆಹಾರ ಬೇಕು ಅಂತಂದ್ರೆ, ಇಲ್ಲ ನಮ್ಮ ರಾಧಾಕೃಷ್ಣ ಸಾಹೇಬರು ಕೊಡಬೇಕು, ಇಲ್ಲ ನೀವು ಕೊಡಬೇಕು, ಇಲ್ಲ ನಾವು ಕೊಡಬೇಕು ಇದಕ್ಕೆ ಆಹಾರನ. ಆದ್ರೆ ಇದು ಸ್ವತಂತ್ರವಾಗಿ ತಗೊಳ್ಬೇಕು ಅಂತಂದಾಗ ಏನಾಯ್ತದೆ, ಉತ್ಪತ್ತಿ ಮಾಡ್ಕೊಳ್ಳಿ, ಉತ್ಪತ್ತಿ ಮಾಡ್ಕೋಬೇಕು. ಉತ್ಪತ್ತಿ ಮಾಡ್ಕೊಳ್ಳೋದು ಯಾರು? ಉತ್ಪತ್ತಿ ಮಾಡ್ಕೊಳ್ಳೋದು. ಇದಕ್ಕೆ ಜೀವರಾಶಿಗಳು ನಿಮ್ ಭೂಮಿಲಿ ಇರೋ ಮಾಡ್ಕೊಳ್ಬೇಕು ಮೇನ್. ಅದನ್ನು ಇದಕ್ಕೆ ಆಹಾರ ಬೇಕು ಅಂದ್ರೆ ಜೀವರಾಶಿಗಳು ಭೂಮಿಲಿ ಇರಬೇಕು. ಈಗ ಏನಾಗಿದೆ ಅಂದ್ರೆ, ರೈತರ ಒತ್ತಡಕ್ಕೂ ಒಳಗಾಗಿ ಕಳೆನಾಶಕ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಜೀವರಾಶಿಗಳನ್ನ ಕೊಂದ್ಬಿಟ್ಟಿದೀವಿ ನಾವು. ಆ ಕೊಂದಿರೋ ಮಾರ್ಗವಾಗಿ ಅದಕ್ಕೆ ಬೇಕಾಗಿರುವಂತ ಜೀವರಾಶಿಗಳು ಇಲ್ಲದ್ರಿಂದ ನೀವೇ ಯಾವಾಗ್ಲೂ ಕೊಡ್ತಾ ಇರ್ಬೇಕು ಅದಕ್ಕೆ ತಿಂಡಿಯ. ಹೌದು, ಆರ್ಗಾನಿಕ್ ಎಂಜೈಮ್ಸ್ ಅಂದ್ರೆ ಅವೇ ಜೀವರಾಶಿಗಳು. ಬಿಟ್ಟ ನೀನು ಏನು ಹೊರಗಡೆಯಿಂದ ಕೆಮಿಕಲ್ ಫರ್ಟಿಲೈಸರ್ ತಂದು ಕೊಡ್ತೀಯೋ, ಆಹಾರ ದುಡ್ಡು ಕೊಟ್ಟೆ ತಂದು ಕೊಡ್ಬೇಕು. ಬಟ್ ನೀನು ವಾತಾವರಣ ಕೊಟ್ಟರೆ ದುಡ್ಡು ಕೊಡ್ದೇ ಬಂದ್ಬಿಡ್ತದೆ. 70% ಪರಿಸರದಲ್ಲಿ ಸಿಗ್ತದೆ, ಗಾಳಿ ಬೆಳಕಲ್ಲಿ ಅದಕ್ಕೆ ಏನೆಲ್ಲ ಪೋಷಕಾಂಶ ಬೇಕು ಅದೆಲ್ಲ ಸಿಗ್ತದೆ. ಹಂಗಿದ್ರೆ ಏನು ಮಾಡ್ಬೇಕು ಇದನ್ನ ಅಂತಂದರೆ, ಈ ಜೀವನಗಳು ಏನೇನು ಕೆಲಸ ಮಾಡ್ತವೆ, ಒಂದು ಏನಾಯ್ತದೆ, ಎರವಳುಗಳು ಏನು ಮಾಡ್ತವೆ, ಅದರ ಚಟುವಟಿಕೆ ಮಾಡ್ಕೊಂಡು ಇದ್ರ ಗಿಡದ ಪಕ್ಕ ಬಂದು ಅದು ಈ ಗಿಡದ ಈ ತಂತು ಬೇರೆ ಮುಖಾಂತರ ಅಲ್ಲಿಗೆ ಬಂದು ಇದನ್ನ ಇದಕ್ಕೆ ಹಾಕಿ ಅದ್ರ ಪಡೆಗೆ ಅದು ಕೆಲಸ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆನಾ? ರೈಜೋಬಿಯಂ ಅಂತ ಒಂದು ಬ್ಯಾಕ್ಟೀರಿಯಾ, ಒಂದು ಜೀವಾಣು ಇದೆ ಮೇಡಮ್, ರೈಜೋಬಿಯಂ ಅಂತ, ಅದೊಂದು ಫಂಗೈ. ಅದು ಅದೇನು ಮಾಡ್ತದೆ ಅಂತಂದ್ರೆ, ರೈಜೋಬಿಯಂ ಒಂದು ಜೀವಾಣು, ಅದೊಂದು ನೈಟ್ರೋಜನ್ನ ಒದಗಿಸ್ಕೊಳ್ಳೋಂಥದ್ದು. ಮತ್ತೆ ಇದು ಜೊತೆನಲ್ಲಿ ಇನ್ನೊಂದು ಈ ತಂತು ಬೇರು ಪ್ರಕಾರ ಒಂದು ಬಿಳಿ ಬೇರು ಹೋಯ್ತದೆ, ಅದೇನು ಮಾಡ್ತದೆ, ಬೆಳಗ್ಗೆ ಲೈನ್ ಇರ್ತದೆ ಮೇಡಮ್ ಅವರೇ. ಅದೇನು ಮಾಡ್ತದೆ ಅಂದರೆ, ಈಗ ಉದಾಹರಣೆಗೆ ಅದಕ್ಕೆ ಆಹಾರ ಬೇಕು, ಇಲ್ಲಿ ತಂತು ಬೇರು ಇದೆ, ಇದಕ್ಕೆ ಆಹಾರ ಹೋಗ್ಬೇಕು ಅಂತಂದಾಗ ಇಲ್ಲಿ ಎಲ್ಲಿ ಇಲ್ಲೋ ಅಂತವು ಆಹಾರ ಅದಂತ ಇಟ್ಕೊಳ್ಳೋದಕ್ಕೆ, ಅದು ಲೈನ್ಗೆ ಬೆಳಗ್ಗೆ ಲೈನ್ ತಗೊಬಂದಿರ್ತದೆ ಎಂಜೈಮ್, ಅದು ಅದು ಫಂಗೈ ಅಂತ ಬರ್ತದೆ. ಅದು ಅದು ಏನು ಮಾಡ್ತದೆ, ಬೇಕಾಗಿರೋ ಆಹಾರ ಕನೆಕ್ಟ್ ಮಾಡಿ ನಾವು ಉಳುಮೆ ಮಾಡ್ತಾ ಇದ್ರೆ ಅದೇನಂತಂದ್ರೆ ಡೆತ್ ಆಗ್ತಾ ಇರ್ತದೆ, ಆಹಾರ ಸಿಗಲ್ಲ. ಮತ್ತೆ ಈ ಗಿಡ ಇದು ಜೀವಂತ ಇರುಗಂಟು ಆಹಾರ ಕೊಡಬೇಕು ಅಂತಂದ್ರೆ, ನೀವು ಹೊರಗಡೆ ತಂದು ಕೊಟ್ಟರೆ ಲಾಸ್ ಆಯ್ತೀರಿ.
ಅದರಷ್ಟು ಅದು ನ್ಯಾಚುರಲ್ಲಿ ತಗೊಂಡು ತೂರ್ತದಂದ್ರೆ ಅದೇ ಇರ್ತದೆ ಫೋ ಅದು ಫುಡ್ ಅದೇ ತಗೊಳ್ತಾ ಇರ್ತದೆ, ನೀವು ವಾತಾವರಣ ಕೊಡ್ತಾ ಹೋಗ್ತಿರ್ಬೇಕಷ್ಟೇ. ಈಗ ನಮ್ಮ ರಾಧಾಕೃಷ್ಣ ಸರ್ ಕೊಟ್ಟಿದ್ದಲ್ಲ ವಾತಾವರಣನ ತ್ಯಾಜ್ಯಲ್ಲಿ ಬಿದ್ದದೆ, ಅದಕ್ಕೆ ಆಹಾರ ಜೀವಾಣುಗಳಿಗೆ ಆಹಾರ ತ್ಯಾಜ್ಯ ಈ ವೇಸ್ಟೇಜೆ, ನಾವೇನು ವೇಸ್ಟ್ ಅಂತೀವಿ ಅದಕ್ಕೆ ಆಹಾರ ಅದು ಆಸ್ತಿ. ಇದೊಂದು ಒಂದಡಿ ಒಂದಡಿ ಕೂಡ ನಮ್ಮ ನಮ್ಮ ಹುಡುಗನ ತೆಗೀರಿ, ಒಂದಡಿ ಒಂದಡಿ ಗುಂಡಿ ತೆಗಿಯಪ್ಪ, ಕಾಲ್ಕ್ ಒಂದಡಿ ಹೋಗ್ಬೇಕು, ಅಗಲ ಒಂದಡಿ ಒಂದಡಿ ಬರಲಿ. ಬೆಳ್ಳಿಗೆ ಮೈಸಿನ ಅದು ಎನಿ ಎಲ್ಲಾ ಬೆಳೆಗೂ ಇರ್ಬೇಕು ಅಣ್ಣ, ಅದೇ ಆಹಾರವನ್ನ ಒದಗಿಸ್ಕೊಡೋದು ಬೆಳೆಯಿಂದ ಬೆಳೆಗೆ ಎಲ್ಲೆಲ್ಲಿ ಪೋಷಕ ಕನೆಕ್ಟಿವಿಟಿ ಕೊಟ್ಕೊಂಡು ಪ್ರೋಸೆಸ್ ಮಾಡ್ತದೆ. ಆಗ ಅದಕ್ಕೆ ಏನ್ ಬೇಕು ಆಹಾರ ತಗೋತಾ ಇರ್ತದೆ. ಏನ್ ಮಾಡಿದ್ರೆ ಮೈಸಿನಿಯಂ ಅಂತ ಮುಂತಲ್ಲಿ ಇಟ್ಕೋದನ್ನ, ಓಕೆನಾ. ಈ ನೋಡಿ ಈ ತರ ಎರವಳ ಇದೆಲ್ಲ ಇದು ಏನ್ ಕೆಲಸ ಮಾಡ್ಕೊಡ್ತದೆ ಅಂತಂದ್ರೆ, ನಿಮಗೆ ಇಲ್ಲಿ ಈ ತ್ಯಾಜ್ಯವನ್ನ ತಗೊಂಡು ಏನ್ ಮಾಡ್ತದೆ, ಇದು 12 ತರದ ಪೋಷಕಾಂಶನ ರಿಲೀಸ್ ಮಾಡ್ತದೆ. ಒಟ್ಟು 17 ತರದ ಪೋಷಕಾಂಶ ಈ ಬೆಳೆಗೆ ಬೇಕು, ನಮಗೂ ಅಷ್ಟೇ 17 ತರದ ಪೋಷಕಾಂಶ ಬೇಕು. ಅದ್ರಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ದುಡ್ಡು ಕೊಟ್ಟು ಸಿಗುದಿಲ್ಲ. ಅದೇನಿದ್ರು ಜೀವಾಣುಗಳೇ ಕೊಡ್ಬೇಕು ಮೇಡಮ್, ಅವರೇ ಫಾಸ್ಫೇಟು ಪೊಟಾಸು ನೈಟ್ರೋಜನ್ ದುಡ್ಡು ಕೊಟ್ಟಿರ್ತೀವಿ, ಅದ್ರಲ್ಲಿ ಬೋರಾನ ಮತ್ತು ಜಿಂಕು ಇದನ್ನು ದುಡ್ಡು ಕೊಟ್ಟಿರ್ಬೋದು, ಈ ಮ್ಯಾಂಗನೀಸು ಕಾಪರು ಇವೆಲ್ಲ ದುಡ್ಡು ಕೊಟ್ಟು ಸಿಗೋಲ್ಲ ಕೆಲವು ಸಂದರ್ಭದಲ್ಲಿ. ಆರ್ಟಿಫಿಷಿಯಲ್ ಮೈಕ್ರೋನ್ಯೂಟ್ರಿಯಂಟ್ಸ್ ಏನು ಅದಕ್ಕೆ ಪರಿಸರದಲ್ಲಿ ತಗೊಳ್ಳುವಂಥದ್ದು, ಇದು 12 ಥರದ ಪೋಷಕಾಂಶ ಕೊಡ್ತದೆ. ಮತ್ತು ಇದರಲ್ಲಿ ಜಲ್ ಸುರಿತದೆ ಮೇಡಮ್, ಜಲ್ ಸುರಿತದೆ, ಆರೋಗ್ಯವಾಗಿದೆ ನೋಡಿದರೆ, ಆ್ಯಕ್ಟಿವ್ ಆಗಿದೆ. ಕೆಲವು ನಿಮ್ಮಲ್ಲಿ ಕೆಲವು ಎರವಳ ಸಿಗ್ತವೆ, ಕೆಲವು ಭೂಮಿನಲ್ಲೂ ಸಿಗ್ತವೆ, ಬಟ್ ಈ ಥರ ಆ್ಯಕ್ಟಿವ್ ಆಗಿರೋದಿಲ್ಲ ಅವು, ಡೆತ್ ರೂಪದಲ್ಲಿ ನೋಡಿ ಎಷ್ಟು ಸ್ಮೂತಾಗೆ ಕನ್ನಡಿ ಥರ ಹೊಳಿತ ನೋಡಿ ನೋಡಿ ಎಷ್ಟು ಇದಾಗುತ್ತದೆ. ಇದು ಒಂದು ದಿನಕ್ಕೆ 1 ಕೆಜಿ ಎರವಳ 5 ಕೆಜಿ ಗೊಬ್ಬರವನ್ನು ಒದಗಿಸ್ಕೊಡ್ತದೆ. ನೀವು ಭೂಮಿನಲ್ಲಿ ಕೆಲಸಕ್ಕೆ ಆಳ್ಬೇಕು ಆಳ್ಬೇಕು ಅಂತ ಬಿಟ್ಕೊತಿರಲ್ಲಪ್ಪ ನಾವು, ಗೌತಮಣ್ಣ ಏನು ಕಾಳ್ಬೇಕು ನಿಮ್ಮ ಭೂಮಿನಲ್ಲೇ ಇಲ್ಲಿ ಉತ್ಪಾದನೆ ಮಾಡೋಕ್ಕಿಲ್ಲ, ವಾತಾವರಣ ಕೊಟ್ಬಿಟ್ರೆ ಹೊರಗಡೆಯಿಂದ ತಂದು ನಿಮ್ಮ ಗೊಬ್ಬರ ತಂದು ಹೊಡೆಯುವಂಥದ್ದು ಏನಿರೋದು, ಅವೆಲ್ಲ ಕೆಲಸ ತಪ್ಪಿಸ್ಕೋಬೋದಲ್ವಾ. ಡಾಕ್ಟರ್ ಸೈಲ್ ಹಾಕಕ್ ಶುರು ಮಾಡಿದಾಗಿಂದ ಈ ಮಣ್ಣಲ್ಲಿ ಬೆಳೆ ಬೆಳೆಯೋದು ಹೇಗಪ್ಪ ಅಂತ ಯೋಚನೆ ಮಾಡಂಗಿಲ್ಲ. ಮಣ್ಣು ಮಾತ್ರ ಡಾಕ್ಟರ್ ಸೈಲ್ ಡಾಕ್ಟರ್ ಸೈಲ್.